शशिकला जोले विरुद्ध भ्रष्टाचार आरोप केस के संबंध प्रकरण तनिखेन भ्रष्टाचार निग्रह दल चुरुकुगे एसीबी तनिखाधिकारी न्यूज फर्स्ट सहक एसीबी के एला पूरक दाखलिया न्यूज फर्स्ट बेळगावी एसीबी कचेरी एला दाखले सलीके माडलागिदे प्रकरण तनिखेन भ्रष्टाचार निग्रह दल चुरुकुगे शशिकला जोले विरुद्ध भ्रष्टाचार आरोप केस के संबंध एसीबी तनिखाधिकारी न्यूज फर्स्ट सहक प्रकरण के संबंध दाखले न्यूज फर्स्ट स्टिंग ऑपरेशन न्यूज फर्स्ट विस्तृत वरदी प्रसार आगे परण्णा मुनवळ्ळि शशिकला जोले इबर संपर्क प्रकरण के संबंध मातुकते आगे हणद व्यवहार आगे रेड हैंड आगे दाखल है दाखले न्यूज फर्स्ट एसीबी तनिखाधिकारी हस्तांतर न्यूज फर्स्टली बंद वरदी आधरी एसीबी के दूर को दूर प्रकार बेळगावी डीवाईएसपी आगे एसीबी अधिकारी अपराधी नोटिस को नमगे नोटिस को हर दाखलेवे ऐन अंत केल्ता दुरंत अंत हेलबू एसीबी अधिकारी ताव अदर मेले एफ ई आर दाखला दाखले मे नम हर दाखले केल्ता इत्यंत दुरंत अंत हेलबू मान एसीबी अधिकारी दयवू इवते न्यूज फस्टर वरदी इडी देशाद्यंत राज्यद्यंत इवर भ्रष्ट्रंत गए भ्रष्ट्रंत गू कूड़ा नहीं पारोस्कर इवते ना एसीबी के नाकु जन दूर नाक जन दूर आधरी नहीं तनिखे मोदी दूर को नोटिस को दूर मुझुंत तंत्रव एसीबीवर अंतक नान आग्रह डिटेल्स को नम प्रतिनिधि प्रकाश नूलवी लाइव नल्ली जॉइन आगता है प्रकाश नूलवी एसीबी अधिकारी प्रकरण तनिखेन चुरुकुगे संबंधी पूरक दाखल न्यूज फर्स्ट न्यूज फर्स्ट कूड़ा पूरक दाखले दाखले प्रकाश नूलवी जानवी न्यूज फर्स्ट कुटुकु कार्याचरणे नडेसि सचिवे शशिकला जोले परण्णा मुनवळ्ळि भ्रष्टाचार भागियागिद्दरु अदन्न राज्यद जनर मुंदे तेरेदिट्टित्तु इंत कुटुकु कार्याचरणे स्टिंग आपरेशन टेलिकास्ट आद नंतर राज्यदल्लि नाल्वरु एसीबिगे आया जिल्लेगळल्लि दूरन कोट्टिद्दरु अदरल्लि मुख्यवागि ಬೆಳಗಾವಿಯ ಭೀಮಪ್ಪ ಗಡಾದವರು ಸಾಮಾಜಿಕ ಕಾರ್ಯಕರ್ತರು ಇವರು ಕೂಡ ಎಸಿಬಿಗೆ ದೂರನ್ನು ಕೊಟ್ಟಿದ್ರು ನಂತರ ಕೆ ಸಾದಿಕ್ ಪಾಷಾ ತುಮಕೂರಿನವರು ಮಾನವ ಹಕ್ಕುಗಳ ಹೋರಾಟಗಾರರು ಇವರು ಕೂಡ ಎಸಿಬಿಗೆ ದೂರನ್ನು ಕೊಟ್ಟಿದ್ರು ಮೂರನೆಯವರಾಗಿ ಗುರುಬಸಗೌಡ ಪಾಟೀಲ್ ಅಂತ ಹೇಳಿ ಬೆಳಗಾವಿಯವರು ಇವರು ಕೂಡ ಬೆಳಗಾವಿಯಲ್ಲಿ ಎಸಿಬಿಗೆ ದೂರನ್ನು ಕೊಟ್ಟಿದ್ರು ನಾಲ್ಕನೆಯವರಾಗಿ ಗಂಗಾವತಿಯ ಕೆಸರಟ್ಟಿಯ ಶರಣಗೌಡ ಪಾಟೀಲ್ ರೈತ ಮುಖಂಡರು ಇವರು ಕೂಡ ಎಸಿಬಿಗೆ ದೂರನ್ನು ಕೊಟ್ಟಿದ್ರು ಈ ನಾಲ್ಕು ದೂರುಗಳನ್ನು ಒಂದೆಡೆ ಸೇರಿಸಿ ತನಿಖೆಯನ್ನು ಆರಂಭ ಮಾಡುವಂತೆ ಏನು ಎಸಿಬಿಯ ಮೇಲಾಧಿಕಾರಿಗಳು ಬೆಳಗಾವಿಯ ಎಸಿಬಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಆ ಸೂಚನೆಯಂತೆ ಎಸಿಬಿ ಬೆಳಗಾವಿಯ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಈಗಾಗಲೇ ನಾಲ್ವರು ದೂರುದಾರರಿಗೆ ಮತ್ತು ಏನು ಸ್ಟಿಂಗ್ ಆಪರೇಷನ್ ಟೆಲಿಕಾಸ್ಟ್ ಮಾಡಿದಂತ ನ್ಯೂಸ್ ಫಸ್ಟ್ ಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿ ತಮ್ಮತ್ರ ಯಾವೆಲ್ಲಾ ದಾಖಲೆಗಳಿದ್ದಾವೆ ಆ ದಾಖಲೆಗಳನ್ನು ನಮಗೆ ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ನ್ಯೂಸ್ ಫಸ್ಟ್ ಗೆ ಮೊಟ್ಟಮೊದಲಾಗಿ ಕೇಳಿದ್ದು ಅಂತಂದ್ರೆ ನೀವು ಸ್ಟಿಂಗ್ ಆಪರೇಷನ್ ನಡೆಸಿದಂತ ಮೂಲ ಆಡಿಯೋ ವಿಡಿಯೋ ಅಂದ್ರೆ ಅನ್ಎಡಿಟೆಡ್ ಎಡಿಟ್ ಮಾಡ್ಲೇ ಆ ಮಾಡದ ಇರೋದನ್ನ ಆಡಿಯೋ ವಿಡಿಯೋ ಅನ್ನು ನಮಗೆ ಸಬ್ಮಿಟ್ ಮಾಡಿ ಅಂತ ಕೇಳಿದ್ರು ಅದರ ಜೊತೆಗೇನೆ ಏನು 25 ಲಕ್ಷ ಹಣ ಶಶಿಕಲಾ ಜೊಲ್ಲೆಯವರ ತಮ್ಮ ಅಂತ ಏನು ಶಶಿಕಲಾ ಜೊಲ್ಲೆಯವರು ಹೇಳ್ಕೊಂಡಿದ್ರು ಏನು ಚಿಕ್ಕಡಿಗೆ ಹೋಗಿ 25 ಲಕ್ಷ ಹಣವನ್ನು ಅವರ ಬೀರೇಶ್ವರ ಬ್ಯಾಂಕ್ನಲ್ಲಿ ನ್ಯೂಸ್ ಫಸ್ಟ್ ತಂಡ ಕೊಟ್ಟಿತ್ತು ಆ ಹಣದ ಸಂಪೂರ್ಣ ವಿವರ ಆ ಹಣದ ಮೂಲ ಮತ್ತು ಆ ಹಣ ಯಾರಿಗೆ ಸೇರಿದ್ದು ಅನ್ನುವಂತ ಮಾಹಿತಿಯನ್ನು ಕೇಳಿದ್ರು ಅದರ ಜೊತೆಗೆ ಸ್ಟಿಂಗ್ ಆಪರೇಷನ್ ಎಲ್ಲಿ ನಡೆಸಿದ್ರಿ ಯಾವಾಗ ನಡೆಸಿದ್ರಿ ಅದರ ಸ್ಥಳ ದಿನಾಂಕ ಸಮಯ ನಿಖರವಾಗಿ ಕೊಡೋದಕ್ಕೆ ಕೇಳಿದ್ರು ನ್ಯೂಸ್ ಫಸ್ಟ್ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಪ್ರಾಮಾಣಿಕವಾಗಿ ಈ ರಾಜ್ಯದ ಬಡ ಮಕ್ಕಳ ಗರ್ಭಿಣಿಯರ ಬಾಣಂತಿಯರ ಹಿತದೃಷ್ಟಿಯಿಂದ ಏನು ಸ್ಟಿಂಗ್ ಆಪರೇಷನ್ ಟೆಲಿಕಾಸ್ಟ್ ಮಾಡಿತ್ತು ಇದರ ಪೂರಕವಾಗಿ ಈ ನೆಲದ ಕಾನೂನಿಗೆ ಗೌರವ ಕೊಡೋದಕ್ಕೆ ಮತ್ತು ತನಿಖೆಗೆ ಸಹಕಾರ ನೀಡೋದಕ್ಕೆ ಈ ಉದ್ದೇಶಗಳಿಂದಾಗಿ ನ್ಯೂಸ್ ಫಸ್ಟ್ ಇವತ್ತು ಎಲ್ಲಾ ಮೂಲ ದಾಖಲಾತಿಗಳು ಅಂದ್ರೆ ಕುಟುಕು ಕಾರ್ಯಾಚರಣೆಯ ಸಂಪೂರ್ಣ ಆಡಿಯೋ ವಿಡಿಯೋ ಅನ್ಎಡಿಟೆಡ್
ಎಡಿಟ್ ಆಗದೇ ಇರುವಂತ ವಿಡಿಯೋನ ಎಸಿಬಿ ಅಧಿಕಾರಿಗಳ ಎದುರಿಗೆ ಹಾಜರು ಮಾಡಿದೆ. ಅದರಂತೆ ಕುಟುಕು ಕಾರ್ಯಾಚರಣೆ ವೇಳೆ ಈ ಮೂವರು ಏನು ಭ್ರಷ್ಟಾಚಾರಕ್ಕೆ ಗುರಿಯಾಗಿರು ಆರೋಪಕ್ಕೆ ಗುರಿಯಾಗಿರುವಂತ ಮೂವರು ಏನಿದ್ದಾರೆ ಅಂದ್ರೆ ಸಚಿವೆ ಶಶಿಕಲಾ ಜೊಲ್ಲೆ ಪರಣ್ಣ ಮುನವಳ್ಳಿ ಹಾಗೂ ಸಂಜಯ್ ಆರ್ಗೆ ಅವರನ್ನ ಯಾವ ಸಮಯದಲ್ಲಿ ಯಾವ ದಿನಾಂಕದಂದು ಎಲ್ಲಿ ಭೇಟಿಯಾದಿವೆ ಅನ್ನುವಂತ ಒಂದು ಸಂಪೂರ್ಣ ದಾಖಲಾತಿಗಳನ್ನು ಕೂಡ ಎಸಿಬಿ ಅಧಿಕಾರಿಗಳಿಗೆ ಕೊಟ್ಟಿದ್ವಿ. ಅದರ ಜೊತೆಗೆ 25 ಲಕ್ಷ ಹಣ ಯಾರದ್ದು ಅಂತ ಕೇಳಿದ್ರಲ್ಲ ಅದಕ್ಕೆ ಸ್ಪಷ್ಟ ಉತ್ತರವನ್ನ ನ್ಯೂಸ್ ಫಸ್ಟ್ ಕೊಟ್ಟಿದೆ. 25 ಲಕ್ಷ ಹಣ ಸಂಪೂರ್ಣವಾಗಿ ನ್ಯೂಸ್ ಫಸ್ಟ್ ಸಂಸ್ಥೆಗೆ ಸೇರಿದ್ದಾಗಿದೆ. ಇದರ ಸಂಪೂರ್ಣ ದಾಖಲಾತಿಗಳನ್ನು ನಾವು ಸಂಬಂಧಪಟ್ಟ ಇಲಾಖೆಗೆ ಈಗಾಗಲೇ ಕೊಟ್ಟಿದ್ದೀವಿ. ಅಲ್ಲಿಂದ ಅವರು ಹೆಚ್ಚಿನ ದಾಖಲಾತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ ಅಂತೇಳಿ ಅಷ್ಟು ಎಲ್ಲಕ್ಕೂ ಕೂಡ ಸಮರ್ಪಕವಾಗಿ ಉತ್ತರ ನೀಡಿದೆ. ಆ ಉತ್ತರ ಪ್ರತಿ ನನ್ನ ಬಳಿ ಇದೆ. ಅದರ ಜೊತೆಗೆ ಅಕ್ನಾಲೆಜ್ಮೆಂಟ್ ಕೂಡ ಹಾಕಿಸ್ಕೊಂಡಿದ್ದೀವಿ. ಪೂರ್ತಿಯಾಗಿ ಈ ತನಿಖೆಗೆ ಸಹಕಾರ ನೀಡೋ ದೃಷ್ಟಿಯಿಂದ ನ್ಯೂಸ್ ಫಸ್ಟ್ ಈ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದೆ. ಜಾನ್ವಿ ಜಾನ್ವಿ ಒಂದು ಗಮನಿಸಬೇಕಾಗಿದ್ದು ಅಂತಂದರೆ ಮೂಲ ಆಡಿಯೋ ವಿಡಿಯೋ ಪ್ರತಿ ಒಂದು ರಹಸ್ಯ ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ ಮೂಲ ಆಡಿಯೋ ವಿಡಿಯೋ ಪ್ರತಿಯನ್ನು ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಒಂದೇ ಒಂದು ಸಣ್ಣ ತಪ್ಪಾದರೂ ಕೂಡ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಇಡೀ ಪ್ರಕರಣವೇ ತಿರುಮುರುವಾಗಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಮೂಲ ಆಡಿಯೋ ವಿಡಿಯೋಗಳನ್ನು ಕೊಡೋದಕ್ಕೆ ಬಹುತೇಕರ ಹಿಂದೇಟಾಗ್ತಾರೆ. ಆದರೆ ನ್ಯೂಸ್ ಫಸ್ಟ್ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಈ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿರುವುದರಿಂದ ಮೂಲ ಆಡಿಯೋ ವಿಡಿಯೋನ ಇವತ್ತು ಎಸಿಬಿ ಅಧಿಕಾರಿಗಳ ಎದುರಿಗೆ ಹಾಜರು ಮಾಡಿದೆ. ನ್ಯೂಸ್ ಫಸ್ಟ್ ಟೆಲಿಕಾಸ್ಟ್ ಸ್ಟಿಕ್ ರಹಸ್ಯ ಕಾರ್ಯಾಚರಣೆಯನ್ನು ಟೆಲಿಕಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆಯವರೇನು ಹೇಳ್ತಿದ್ರಲ್ಲ, ಇದು ಷಡ್ಯಂತ್ರ, ರಾಜಕೀಯ ಪಿತೂರಿ, ನನಗಾಗದೇ ಇರೋರು ಮಾಡಿದ್ದಾರೆ, ಮಹಿಳೆ ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ, ಅವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ಏನಂತಂದರೆ ಇದು ಯಾರ ಪ್ರಭಾವಕ್ಕೂ ಒಳಗಾಗಿಲ್ಲ, ಯಾರ ಷಡ್ಯಂತ್ರವೂ ಅಲ್ಲ, ಇದು ಕೇವಲ ಈ ರಾಜ್ಯದ ಬಡ ಮಕ್ಕಳ, ಬಡ ಗರ್ಭಿಣಿಯರ, ಬಾಣಂತಿಯರ ಹಿತ ಕಾಯುವುದಕ್ಕಾಗಿ ನಡೆಸಿದಂಥ ರಹಸ್ಯ ಕಾರ್ಯಾಚರಣೆ. ಇದು ಬಡ ಮಕ್ಕಳ ಅನ್ನವನ್ನು ಕಿತ್ತು ತಿಂದಂಥ ಹದ್ದುಗಳನ್ನು ಬಯಲಿಗೆಳೋದಕ್ಕೆ ನಡೆದಂಥ ರಹಸ್ಯ ಕಾರ್ಯಾಚರಣೆ ಇದು. ಆ ಕಾರಣಕ್ಕಾಗಿಯೇ ನಾವು ಈ ನೆಲದ ಕಾನೂನಿಗೆ ಗೌರವ ಕೊಟ್ಟು ಎಸಿಬಿ ಅಧಿಕಾರಿಗಳ ತನಿಖೆಗೆ ಸಹಕಾರ ನೀಡ್ತಾ ಇರೋದು. ಜಾನ್ವಿ ಪ್ರಕಾಶ್ ನೋಲ್ವಿ, ಈ ಒಂದು ಪ್ರಕರಣವನ್ನ ನಾವು ಸಾಕ್ಷ್ಯ ಸಮೇತ ಬಯಲಿಗೆಳೆದು ಎಷ್ಟು ದಿನಗಳಾಯಿತು? ಯಾವಾಗ ನ್ಯೂಸ್ ಫಸ್ಟ್ ನಲ್ಲಿ ವರದಿ ಪ್ರಸಾರ ಆಯಿತು ಅವತ್ತಿನ ದಿವಸ ಮಧ್ಯರಾತ್ರಿನೇ ನಮ್ಮ ರಿಪೋರ್ಟರ್ ಮಧುಸೂದನ್ ಹೋಗಿ ಸರ್ಕಾರಕ್ಕೆ ಸಂಬಂಧಪಟ್ಟವರಿಗೆ ಸಿಡಿಯನ್ನ ಕೂಡ ಹಸ್ತಾಂತರ ಮಾಡಿದ್ದಾರೆ. ಈಗ 4 ಕಡೆ ದೂರು ದಾಖಲಾಗಿದೆ. ಇವತ್ತೇನು ನ್ಯೂಸ್ ಫಸ್ಟ್ ನಿಂದ ದಾಖಲೆಗಳನ್ನ ತರಿಸಿಕೊಂಡಿದ್ದಾರೆ. ಇನ್ನು ಮುಂದಾದ್ರೂ ಈ ಪ್ರಕರಣದ ತನಿಖೆಯನ್ನ ಚುರುಕಾಗಿ ಮಾಡಬೇಕಾಗುತ್ತೆ. ಪ್ರಕಾಶ್ ನೋಲ್ವಿ, ಜಾನ್ವಿ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಸರ್ಕಾರ ಭ್ರಷ್ಟರ ಪರವಾಗಿ ನಿಂತಿದೆ. ಸರ್ಕಾರ ಭ್ರಷ್ಟಾಚಾರಕ್ಕೆ ಕುಂಭಕ್ಕೂ ನೀಡ್ತಾ ಇದೆ ಬಿಜೆಪಿ ಸರ್ಕಾರ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿದೆ. ಅದನ್ನ ಪದೇ ಪದೇ ನಾವು ವರದಿಯನ್ನು ಕೂಡ ಮಾಡಿದ್ದೀವಿ. ರಾಜ್ಯದ ಜನ ಅದನ್ನು ಗಮನಿಸಿದ್ದಾರೆ ಕೂಡ. ಮುಂಬರುವ ಸಂದರ್ಭದ ಮುಂದಿರುವ ದಿನಗಳಲ್ಲಿ ರಾಜ್ಯದ ಜನ ಈ ಸರ್ಕಾರಕ್ಕೆ ಬಿಜೆಪಿಗೆ ತಕ್ಕ ಉತ್ತರವನ್ನು ಅದಕ್ಕೆ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಇಂಥ ಭ್ರಷ್ಟಾಚಾರದ ಪ್ರಮುಖ ಆರೋಪಗಳು ಬಂದಾಗ ಸಚಿವ ಸ್ಥಾನದಲ್ಲಿದ್ದಂಥವ್ರನ್ನ ರಾಜೀನಾಮೆ ಪಡೆದುಕೊಂಡು ತಮ್ಮ ಏನಂತಂದ್ರೆ ಘನತೆಯನ್ನು ಉಳಿಸ್ಕೊಳ್ಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ, ಬಿಜೆಪಿಯ ಜವಾಬ್ದಾರಿ ಆಗಿತ್ತು. ಆದರೆ ಜವಾಬ್ದಾರಿ ಏನು, ಭ್ರಷ್ಟಾಚಾರದ ವಿರುದ್ಧ ಹುಂಕರಿಸಿ ಅಧಿಕಾರ ತೆಗೆದುಕೊಂಡಂಥ ಬಿಜೆಪಿ ತನ್ನ ನೈತಿಕತೆಯನ್ನು ಮರೆತ ಪರಿಣಾಮ ಶಶಿಕಲಾ ಜೊಲ್ಲೆಯವರು ಇವತ್ತು ಕೂಡ ಸಚಿವ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಆದರೆ ಅವಾಗ ಪ್ರಕರಣ ದಾಖಲಾಗಿ ಈಗಾಗಲೇ 4-5 ತಿಂಗಳು ನಡೀತಾ ಆಗ್ತಾ ಬಂದ್ರೂ ಕೂಡ ಇನ್ನುವರೆಗೂ ಕೂಡ ಎಸಿಬಿ ಪ್ರಾಥಮಿಕ ಹಂತದ ತನಿಖೆಯಲ್ಲೇ ಇದೆ. ಇದೀಗ ಇದಕ್ಕೆ ಟ್ವಿಸ್ಟ್ ಎಂಬಂತೆ ನಾವು ಮೂಲ ಆಡಿಯೋ ವಿಡಿಯೋ ಮತ್ತು ಸಂಪೂರ್ಣ ದಾಖಲಾತಿಗಳನ್ನು ಎಸಿಬಿ ಎದುರು ಇಟ್ಟಿದ್ದೀವಿ. ಈಗ ಚೆಂಡು ಎಸಿಬಿ ಅಂಗಳದಲ್ಲಿದೆ. ಎಸಿಬಿ ಅಧಿಕಾರಿಗಳು ಕೂಡಲೇ FIR ದಾಖಲು ಮಾಡಿಕೊಳ್ಬೇಕಾಗತ್ತೆ. ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ. ಜಾನ್ವಿ ಹೌದು, ಪ್ರಕಾಶ್ ನೋಲ್ವಿ, ಸತ್ಯಕ್ಕೆ ಸಾವಿಲ್ಲ ಅನ್ನೋದನ್ನ ನ್ಯೂಸ್ ಫಸ್ಟ್ ನಂಬಿದೆ. ಅದನ್ನ ಸಾಬೀತುಪಡಿಸೋಕೆ ಬೇಕಾದ ಎಲ್ಲ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕೂಡ ನ್ಯೂಸ್ ಫಸ್ಟ್ ಸಿದ್ಧವಿದೆ. ಪ್ರಕಾಶ್ ನೋಲ್ವಿ, ನಿಜ ಜಾನ್ವಿ, ಯಾವುದಕ್ಕೂ ಕೂಡ ನ್ಯೂಸ್ ಫಸ್ಟ್ ಹೆದರಲ್ಲ. ಯಾಕೆ ಅಂತಂದ್ರೆ ಸತ್ಯ ಮತ್ತು ಪ್ರಾಮಾಣಿಕವಾಗಿ ನಡೆಸಿದಂತ ರಹಸ್ಯ ಕಾರ್ಯಾಚರಣೆ ಇದು. ಅದರಲ್ಲೂ ಕೂಡ ಏನು ಅಂಗನವಾಡಿ ಮಕ್ಕಳಿಗೆ ಹೋಗ್ತಾ ಇದ್ದಂತ ಆಹಾರದ ಪದಾರ್ಥಗಳಲ್ಲೇ ಇವರು ಈ ರೀತಿಯ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನುಳಿದ ಏನು ವೈಟ್ ಕಾಲರ್ ಭ್ರಷ್ಟಾಚಾರ, ವೈಟ್ ಕಾಲರ್ ಕ್ರಿಮಿನಲ್, ವೈಟ್ ಕಾಲರ್ ಭ್ರಷ್ಟಾಚಾರದಲ್ಲಿ ಯಾವ ರೀತಿಯಾದ ನಡೆಸ್ಬೋದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ
ಏನು ಜವಾಬ್ದಾರಿತೆ ಮಾಧ್ಯಮವಾಗಿ ನ್ಯೂಸ್ ಪರ್ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಇಡಿ ಭ್ರಷ್ಟಾಚಾರವನ್ನ ಎಳೆಎಳೆಯಾಗಿ ಅದು ಸಾಕ್ಷಿ ಸಮೇತ ಯಾವುದು ಕೂಡ ಒಂದು ಸಣ್ಣ ಅನುಮಾನಕನು ಆಸ್ಪದ ಕೊಡದಂತೆ ಸ್ಟಿಂಗ್ ಆಪರೇಷನ್ ಟೆಲಿಕಾಸ್ಟ್ ಮಾಡಿದೆ ಇದರ ಇದನ್ನೆಲ್ಲ ನೋಡಿದ ನಂತರನು ಕೂಡ ಬಿಜೆಪಿಯ ಹೈ ಕಮಾಂಡ್ ಮತ್ತೆ ಶಶಿಕಲಾ ಜೊಲ್ಲೆ ಅವರನ್ನ ಮುಂದುವರಿಸುತ್ತೆ ಈ ಸ್ಟಿಂಗ್ ಆಪರೇಷನ್ ಟೆಲಿಕಾಸ್ಟ್ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಬಿಎಸ್ ಯಡಿಯೂರಪ್ಪ ಅವರಿದ್ದರು ಅವರಾದರೂ ರಾಜೀನಾಮೆ ತೆಗೆದುಕೊಳ್ಳಬೇಕಾಗಿತ್ತು ತತ್ಕ್ಷಣ ನಂತರದಲ್ಲಿ ಈ ಸಂಪುಟ ಪುನರಾರಚನೆ ನಂತರ ಶಶಿಕಲಾ ಜೊಲ್ಲೆ ಅವರನ್ನ ಕೈ ಬಿಡಬೇಕಾಗಿತ್ತು ಆದರೆ ಅವರನ್ನೇ ಮುಂದುವರಿಸಿ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡಿರಬಹುದು ಆದರೆ ಇದರ ಪರಿಣಾಮ ನಾನು ಈಗಾಗಲೇ ಹೇಳಿದಂತೆ ಜನರು ಗಮನಿಸಿದ್ದಾರೆ ಜನರು ನೋಡಿದ್ದಾರೆ ಸಂಪೂರ್ಣವಾಗಿ ವಿಡಿಯೋ ದಾಖಲೆ ಸಮೇತ ದುಡ್ಡನ್ನ ಯಾವ ರೀತಿಯಾಗಿ ಮಸಿನ್ನಲ್ಲಿ ಎಣಿಸಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಜನ ನೋಡಿದ್ದಾರೆ ಇದಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ ಆದರೆ ನ್ಯೂಸ್ ಫಸ್ಟ್ ಮಾತ್ರ ಈ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನ ನಿಲ್ಲಿಸೋದಿಲ್ಲ ನಾವು ಯಾವತ್ತಿದ್ರೂ ಎಂತದೇ ಸಂದರ್ಭದಲ್ಲಿ ಯಾವುದೇ ತನಿಖೆಗೂ ಕೂಡ ನಾವು ಸಿದ್ಧ ಇದ್ದೀವಿ ಮತ್ತು ತನಿಖೆಗೆ ಸಹಕಾರ ಕೊಡೋದಕ್ಕೂ ನಾವು ಸಿದ್ಧ ಇದ್ದೀವಿ ಜಾನ್ವಿ ಓಕೆ ಈ ಪ್ರಕರಣ ನಡೆದು 4 ತಿಂಗಳಾಯಿತು ಸದ್ಯ ಈ ಪ್ರಕರಣ ಯಾವ ಸ್ಟೇಟಸ್ ನಲ್ಲಿದೆ ತನಿಖಾ ಹಂತ ಯಾವ ಹಂತವನ್ನ ಬಂದು ತಲುಪಿದೆ ಅಂತ ಈಗ ದಾಖಲಾತಿಗಳನ್ನು ವಶಕ್ಕೆ ಪಡೆಕೊಂಡಿದ್ದಾರೆ ಇನ್ನು ಮುಂದಾದರೂ ಕರೆಸಿ ವಿಚಾರಣೆಯನ್ನ ಮಾಡ್ತಾರಾ ಹೇಗೆ ಪ್ರಕಾಶ್ ನೋಲ್ವಿ ಜನವೇ ಇದಿನ್ನು ಪ್ರಾಥಮಿಕ ಹಂತದ ತನಿಖೆಯಲ್ಲೇ ಇದೆ ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಹೇಳಿ ಏನು ಕರೀತಾರೆ ಎಫ್ಐಆರ್ ದಾಖಲು ಮಾಡಿದ್ಕೊಳ್ಳೋದಕ್ಕಿಂತ ಮೊದಲು ಆ ಹಂತದಲ್ಲೇನೇ ಇದೆ ಇನ್ನೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿಲ್ಲ ದೂರನ್ನು ದಾಖಲಿಸಿ 3-4 ತಿಂಗಳು ಕಳೆದೋಯಿತು ಆದರೂ ಕೂಡ ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ ಇದೀಗ ನ್ಯೂಸ್ ಫಸ್ಟ್ ಏನು ಮೂಲ ಆಡಿಯೋ ವಿಡಿಯೋ ಪ್ರತಿಯನ್ನು ಕೊಟ್ಟಿದೆ ಮತ್ತು ಪೂರಕ ದಾಖಲಾತಿಗಳಾಗಿ ನಾವು ಯಾರೆಲ್ಲ ಎಲ್ಲೆಲ್ಲ ಸ್ಟಿಂಗ್ ಆಪರೇಷನ್ ನಡೆಸಿದ್ವಿ ಯಾರೆಲ್ಲನ್ನ ಯಾವ ಸಮಯದಲ್ಲಿ ಭೇಟಿಯಾದ್ವಿ ಮತ್ತು ಅವರೆಲ್ಲ ಯಾವ ಸಂದ ಆ ಯಾವ ಸ್ಥಳದಲ್ಲಿದ್ದರು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಇಡೀ ಸ್ಟಿಂಗ್ ಆಪರೇಷನ್ ನಡೆದಿರೋದೆ ವಿಕಾಸ್ ಸೌಧ ಮತ್ತು ಎಲ್ ಎಚ್ ನಲ್ಲಿ ಅಂತ ಪ್ರದೇಶದಲ್ಲಿನೇ ಏನು ಇಡೀ ಆಡಳಿತ ವ್ಯವಸ್ಥೆ ಕೇಂದ್ರೀಕೃತವಾದಂಥ ವಿಕಾಸ್ ಸೌಧದಲ್ಲಿನೇ ಡೀಲ್ ನಡೆದೋಗಿದೆ ಇದನ್ನು ಎ ಸಿ ಬಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ತನಿಖೆ ಮಾಡ್ತಾರೆ ಯಾಕಂದರೆ ಸ್ಥಳ ಮೇಜರ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಎಲ್ಲೆಲ್ಲಿ ಹಣ ತೆಗೆದುಕೊಂಡ್ರು ಅಲ್ಲೆಲ್ಲ ಹೋಗಿ ಪರಿಶೀಲನೆ ನಡೆಸಬೇಕಾಗಿತ್ತೆ ವಿಡಿಯೋ ಮತ್ತು ನಮ್ಮ ಹೇಳಿಕೆಗಳನ್ನು ಆಧರಿಸಿ ಇವೆಲ್ಲ ತನಿಖೆಯನ್ನು ಯಾವ ರೀತಿ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅದಕ್ಕಿಂತ ಮೊದಲು ಎಫ್ಐಆರ್ ದಾಖಲು ಮಾಡಬೇಕಾಗತ್ತೆ ಇದೆಲ್ಲ ಮಾಡಬೇಕಾದ್ರೆ ಎ ಸಿ ಬಿ ಇದೀಗ ಮೂಲ ಆಡಿಯೋ ವಿಡಿಯೋನ ಕೊಟ್ಟಿದ್ದೀವಿ ಇದನ್ನು ಎಫ್ಐಆರ್ ದಾಖಲು ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಬೇಕಾಗತ್ತೆ ನೋಡೋಣ ಎಫ್ಐಆರ್ ದಾಖಲು ಮಾಡ್ಕೊಳ್ಳೋದಕ್ಕೆ ಇವರು ನಾವು ಪರವಾನಗಿಯನ್ನು ತೆಗೆದುಕೊಳ್ಬೇಕು ನಂತರ ಎಫ್ಐಆರ್ ದಾಖಲು ಮಾಡ್ಕೊಳ್ತೀವಿ ಅಂತೇಳಿ ಎ ಸಿ ಬಿಯ ಅಧಿಕಾರಿಗಳು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಾರೆ ಆದರೆ ಮೇಲಾಧಿಕಾರಿಗಳು ಯಾವಾಗ ಕೊಡ್ತಾರೆ ಇವರಿಗೆ ಎಫ್ಐಆರ್ ದಾಖಲು ಮಾಡ್ಕೊಳ್ಳೋದಕ್ಕೆ ಪರವಾನಗಿಯನ್ನು ನೋಡಬೇಕಾಗತ್ತೆ ಜಾನ್ವಿ ಥ್ಯಾಂಕ್ ಯು ಪ್ರಕಾಶ್ ನಲ್ವಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ